नमस्ते गेळेयरे नोडि इदु एष्टु बृहदाकारद अरळीमर इदु मुंबईयल्लि नाविरुव बिल्डिंग अल्लिदे ई नीरिन कारंजिय पक्कदल्लि वाहनगळु संचार माडुव रस्तेय मध्य इदे बन्नि तोरिस्तीनि ಹಾಗಾಗಿ ವಾಹನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಭಾವನೆಯಿಂದ ಈ ಮರಕ್ಕೆ ನೋಡಿ ಈ ಕಡೆನೂ ಜಾಗ ಇರಲಿಲ್ಲ ಈ ಕಡೆ ಗಾಡಿ ಹೋಗಬೇಕು ಅಂತ ಫುಲ್ ರೂಟ್ ಲೆವೆಲ್ ಗೆ ಕಾಂಕ್ರೀಟ್ ಹಾಕಿಬಿಟ್ಟಿದ್ರು ತುಂಬಾ ನರಳಾಡ್ತಾ ಇತ್ತು ಪ್ರತಿದಿನ ಆಹೋರಾತ್ರನತ್ರ ಆ ಭಾವನೆಗಳು ಕಾಣಿಸ್ತಾ ಇತ್ತು ಎಲ್ಲ ಪ್ರಯತ್ನ ಮಾಡಿದ ಬಿಲ್ಡಿಂಗ್ ಅವರಿಗೆ ಹೇಳಿದ ಸೊಸೈಟಿ ಅವರಿಗೆ ಹೇಳಿದ ಬಿಲ್ಡಿಂಗ್ ಅಲ್ಲಿರೋ ಪ್ರತಿ ಮನೆಯವರಿಗೂ ಇದರ ಬಗ್ಗೆ ಮಾತಾಡಿದ ಈ ಮರ ತೊಂದರೆಯಲ್ಲಿದೆ ಪಾಪ ಇದು ನೂರಾರು ವರ್ಷದ ಮರ ಇದು ಇಲ್ಲಿ ಒಂದು ಕಾಡಿತ್ತು ಗೋಮಾಳದ ಕಾಡು ಮುಂಬೈ ಮುಂಬೈಯ ಹೊರವಲಯದ ಹರಿದ್ವರ್ಣ ಇದು ಇದು ಸಹ್ಯಾದ್ರಿ ಬೆಟ್ಟಗಳ ಸಾಲು ಈ ಗೋಮಾಳದಲ್ಲಿ ಇರುವುದನ್ನ ಮತ್ತೆ ನಾಗರಿಕತೆಗೆ ಬಂತು ನಗರೀಕರಣ ಆಯಿತು ಇಲ್ಲಿ ಕೆಲಸ ಮಾಡಿದ ಇಂಜಿನಿಯರ್ ಒಬ್ಬರು ಹೇಳಿದ್ರು ಈ ಮರಗಳಿಗೆ ಹೆಬ್ಬಾವುಗಳು ಸುತ್ತಿಕೊಂಡಿರ್ತಿತ್ತಂತೆ ಈ ಏರಿಯಾದಲ್ಲಿ ಪೂರ ಕಾಡು ಅತಿ ಹೆಚ್ಚು ಬಾಹ್ಯಸತ್ವ ಗಿಡಗಳಾದ ಪಾಮ್ ಟ್ರೀಸ್ ಅಡಿಕೆ ತೆಂಗುಗೆ ಸಂಬಂಧಿಸಿದಂತಹ ಪಾಮ್ ಟ್ರೀಸ್ ಇತ್ತಂತೆ ಅದಕ್ಕೆ ಈ ಬಿಲ್ಡಿಂಗ್ ಹೆಸರು ಕೂಡ ವಿಸ್ಪರಿಂಗ್ ಪಾಮ್ಸ್ ಅಂತ ಬಂತು ಈ ಅಶ್ವತ್ಥ ವೃಕ್ಷದ ಭಾವನೆಗಳು ತುಂಬಾ ಕಾಡ್ತಾ ಇತ್ತು ಅಹೋರಾತ್ರನನ್ನು ಸತತ ಮೂರು ವರ್ಷದ ಹೋರಾಟದ ನಂತರ ಇದಕ್ಕೆ ಪಾತಿ ಮಾಡಿಸಲಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಹೋರಾತ್ರ ಇಲ್ಲಿ ಯಾವತ್ತೂ ಯಾವ ಮನೆಯಲ್ಲೂ ಹುಟ್ಟಿದ ಮನೆ ಬಿಟ್ಟು ಯಾವ ಮನೆಯನ್ನು ಖರೀದಿ ಮಾಡಕ್ಕೋಗ್ಲಿಲ್ಲ ಬಾಡಿಗೆ ಮನೆಯಲ್ಲೇ ಬದುಕಿದ ಅಹೋರಾತ್ರ ಹುಟ್ಟಿದ್ದು ಪಾತಪಾಳ್ಯ ಬಾಗೇಪಲ್ಲಿ ತಾಲೂಕಲ್ಲಿ ತಾತ ಸ್ವಾತಂತ್ರ್ಯ ಹೋರಾಟಗಾರರಾದರು 1942ನೇ ಇಸ್ವಿಗೆ 32 ಬಾಗಿಲಿರುವಂತ ಮನೆ ಕಟ್ಟಿದ್ರು ಹಾಗಾಗಿ ಅಹೋರಾತ್ರ ಹುಟ್ಟಿನಿಂದ ಇದುವರೆಗೂ ಯಾವತ್ತೂ ಸ್ವಂತ ಮನೆ ಬೇಕು ಅನ್ನೋ ಭಾವನೆನೂ ಬರಲಿಲ್ಲ ಏನಾದರೂ ದೇಶಕ್ಕೆ ಮಾಡಬೇಕು ದೇಶಕ್ಕೆ ಮಾಡಬೇಕು ಅನ್ನೋ ಭಾವನೆಗಳೇ ಹುಟ್ಟಿನಿಂದ ಕಾಡ್ತಾ ಇತ್ತು ವಿನ ನಾನು ದೊಡ್ಡವನಾಗಬೇಕು ಸ್ವಂತ ಮನೆ ಕಟ್ಟಬೇಕು ಅನ್ನೋ ಭಾವನೆ ಬರಲಿಲ್ಲ ಅದಕ್ಕೆ ಇವತ್ತಿಗೂ ಇವನು ಸಾಲಕ್ಕೆ ಬೀಳಲಿಲ್ಲ ಸುಖವಾಗಿ ಬದುಕ್ತಾ ಇದ್ದಾನೆ ಇರುವುದಕ್ಕೆ ಸೌಕರ್ಯ ಇರುವಾಗ ಸ್ವಂತ ಬಾಡಿಗೆ ಏನು ಅನ್ನೋದಕ್ಕೆ ಜ್ಯೋತಿಷ್ಯಾಭ್ಯಾಸದಲ್ಲಿ ಇವನು ಕಂಡುಕೊಂಡ ಆಕಾಶ ಆಕಾಶಕಾಯಿಗಳು ನಕ್ಷತ್ರಗಳು ಅಬಾಬಾಬಾಬಾಬಾ ಕೋಟ್ಯಾಂತರ ಭೂಮಿಗಳನ್ನ ಹುಂಡಿಲಿ ಕಾಯಿನ್ ಹಾಕದಂಗ ಹಾಕಬಹುದು ಅಷ್ಟು ದೊಡ್ಡ ಬೃಹದಾಕಾರದ ನಕ್ಷತ್ರ ಲೋಕ ನೋಡಿ ಭೂಮಿನೇ ತೃಣಮಾತ್ರವಾಗಿ ಕಂಡಾಗ ಭೂಮಿ ಮೇಲಿರೋ ಸೈಟಿನ ಮೋಹ ಏನಕ್ಕೆ ಬರುತ್ತೆ ಗೆಳೆಯರೆ ಕಾರಣ ಗೀತೆ ಸಾಲ ಮಾಡಬಾರದು ಇನ್ನೊಬ್ಬರ ಹೊಟ್ಟೆ ಹೊಡೆದು ಸಂಪಾದನೆ ಮಾಡಿ ಬದುಕಬಾರದು ಇದ್ದಿದ್ರಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಬದುಕಬೇಕು ಅಂತ ಬದುಕ್ತಿದ್ದ ಹಾಗಾಗಿ ಬಾಡಿಗೆ ಮನೆಯಲ್ಲೇ ಇವತ್ತಿಗೂ ಆದರೆ ಮಕ್ಕಳಿಗೆ ಯಾವುದೇ ಒಂದು ಸೌಕರ್ಯಗಳ ವಂಚನೆ ಇಲ್ಲ ಈ ಬಿಲ್ಡಿಂಗ್ ಅಲ್ಲಿ ಏಷ್ಯಾದಲ್ಲೇ ಇಲ್ಲ ಈ ಬಿಲ್ಡಿಂಗ್ ಅಲ್ಲಿ 1 ಕಿಲೋಮೀಟರ್ ಉದ್ದದ ಬೋಟಿಂಗ್ ಇದೆ ಸುತ್ತಿ ಬಂದ್ರೆ ಸುಮಾರು 2 ಕಿಲೋಮೀಟರ್ ಆಗುತ್ತೆ ಆ ಬೋಟಿಂಗ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಲಾನ್ ಟೆನ್ನಿಸ್ ಕ್ಲಬ್ ಕೇರಂ ಚೆಸ್ ಬಿಲಿಯರ್ಡ್ಸ್ ಏನಿಲ್ಲ ಮಕ್ಕಳ ಸ್ಪೋರ್ಟ್ಸ್ಗೆ ಹತ್ತಿರ ಇರುವಂತಹ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ನೆಲೆಸಿದ ಇದ್ದ 3 ದಿವಸದಲ್ಲಿ ಭೂಮಿ ಮೇಲೆ ಚೆನ್ನಾಗಿ ಇದ್ದು ಬರರಿಗೆ ಉಪಕಾರ ಮಾಡಿ ಬದುಕಬೇಕು ಅನ್ನೋದೇ ಅಹೋರಾತ್ರನ ಆಶಯ ಅಂದಾಗೆ ಇದು ಅಹೋರಾತ್ರ ಇದಕ್ಕೆ ಪಾತಿ ಮಾಡಿಸಿದ ಅಲ್ವಾ ನಿಮಗೆ ಸಾಕ್ಷಿ ಬೇಕಲ್ವಾ ಈ ಮರದ ಹತ್ರ ಮಾತಾಡೋಣ ಬನ್ನಿ ಎಲ್ಲ ಈ ಅರಳಿ ಮರವೇ
ಅಂದು ನಿನ್ನ ಅಹೋರಾತ್ರ ಈ ಪಾದಿ ಕಟ್ಟಿಸಿ ಸಾಯುವ ಹಂತದಲ್ಲಿ ಇದ್ದ ನಿನ್ನನ್ನು ಕಾಪಾಡಿದ್ನಲ್ಲ ಅದನ್ನ ನಮ್ಮ ಕರ್ನಾಟಕದ ಜನಕ್ಕೆ ದುಃಖದಿಂದ ಅಳುತ್ತಾ ಅಳುತ್ತಾ ಹೇಳುವಿಯಾ ಅಯ್ಯೋ ನನ್ನ ಕಾಪಾಡದೆ ಅಂತ ನನಗೆ ಹೆಸರು ಖ್ಯಾತಿ ಸಿಗುತ್ತೆ ಅದರಿಂದ ಹೇಳು ಮರ ಪ್ಲೀಸ್ ಹೇಳು ಮರ ಹೇಳು ಕಾಪಾಡ್ಲಿಲ್ವಾ ನಿನ್ನ ಹೇಳು ಕಾಪಾಡದ್ನಲ್ಲ ಒಂದು ಯಾಕೋ ಕೇಳಿಸ್ತಾ ಇಲ್ವ ನಮ್ಮ ಮರ ಕೇಳಪ್ಪ ನಿನ್ನ ಜೀವನ ಸತ್ತೋಗ್ತಾ ಇದೆಯಲ್ಲೋ ಅವತ್ತು ನಾನು ಈ ಪಾತಿ ನಿನಗೆ ಮಾಡಿಸದೇ ಇದ್ದಿದ್ರೆ ಹೇಳು ಜನಗಳಿಗೆ ಹೇಳು ಹೇಳಿದ್ರೆ ತಾನೆ ನಮಗೆ ಹೆಸರು ಖ್ಯಾತಿ ನಾವು ಮಾಡಿರೋ ತಪ್ಪುಗಳೆಲ್ಲ ಮುಚ್ಚೋಗುತ್ತಲ್ಲೋ ಹೇಳೋ ಮರ ಬಂಗಾರು ಹೇಳೋ ನನ್ನ ಫ್ರೆಂಡ್ ಅಲ್ವಾ ನೀನು ಹೇಳು ಹೇಳಪ್ಪ ನೋಡು ಫೌಂಟನ್ ಎಷ್ಟು ಚೆನ್ನಾಗಿದೆ ಹಿಂದ್ಗಡೆ ಏನಪ್ಪ ನೀನು ಅವತ್ತು ನಿನಗೆ ಖುಷಿ ಆಗ್ಲಿಲ್ವನಾ ಈ ಪಾತಿ ಮಾಡಿಸಿರೋದು ಹೇಳು ಹೇಳೋದಿಲ್ವಾ ಒಂದು ನಿಮಿಷ ಇರು ಓ ಹೇಳೋದಿಲ್ವಂಥದ್ದು ಹೋಗಲೇ ಯಾವನ ನೀನು ಏನು ಸುಖ ಅಂತ ಈ ಭೂಮಿ ಮೇಲೆ ನಾನು ಬದುಕಬೇಕು ಒಂದೇ ಜಾಗದಲ್ಲಿ ಮೆತ್ಕೊಂಡು ನಿನಗಿಷ್ಟ ಇದ್ರೆ ಬದುಕೋಗೋ ಹೆಂಗೋ ಸತ್ತು ಒಳ್ಳೆ ನಿಂತರ ಜನ್ಮ ಪಡಿತಿದ್ದೆ ನನ್ನ ಯಾಕೋ ಬದುಕಿಸಿದೆ ನೀನು ಬದುಕಿಸಿದ್ದಕ್ಕೆ ನಿನಗೆ ನಾನು ಫ್ರೀಯಾಗಿ ಇಟ್ಟಿದ್ದೀನ ಈ ಪೂರಾ ಬಿಲ್ಡಿಂಗ್ಗೆ ದಿನಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡ್ತಾ ಇಲ್ಲ ನೀವೆಲ್ಲ ಬದುಕಲಿಕ್ಕೆ ಗಿಡ ಮರ ಕ್ರಿಮಿ ಕೀಟಗಳಿಗೆ ನಾನು ಆಶ್ರಯ ಕೊಟ್ಟಿಲ್ಲ ನಾನು ಯಾವಾಗಲೂ ವರ್ಷದ ಎಲ್ಲ ಋತುಗಳಲ್ಲೂ ಹಣ್ಣು ಬಿಡ್ತೀನಲ್ವೋ ನಾಚಿಕೆ ಆಗಲ್ಲ ನಿನಗೆ ಆ ಹಣ್ಣು ತಿಂದೆ ಅಲ್ವಾ ಈ ಪ್ರಕೃತಿಯಲ್ಲಿರೋ ಪಕ್ಷಿಗಳೆಲ್ಲ ಬದುಕಿರೋದು ಹಾವುಗಳೆಲ್ಲ ಬದುಕಿರೋದು ನೀನು ಹೇಳಿಸ್ಕೊಳ್ಳಕ್ಕೆ ನೀನು ಅವತ್ತು ಈ ಕೆಲಸ ಮಾಡಿದ್ರೆ ಥೂ ಅಂತಿದ್ದೆ ನಿನ್ನ ನೋಡಿ ಏನೋ ಸಾಲ ಗೀಲ ಇಲ್ಲ ಮಾಡ್ತಾ ಇದ್ದೇನೆ ಒಳ್ಳೆಯವನು ಅನ್ಕೊಂಡೆ ನಿನ್ನ ನೀನು ಈ ರೀತಿ ನನ್ನ ಕೈಲಿ ಹೊಗಳಿಸ್ಕೋಬೇಕಾ ನಾಚಿಕೆ ಆಗಲ್ಲ ನಿನಗೆ ಅಂತ ಬೈತಾ ಇದೆ ಏ ಯಾಕಪ್ಪ ಬೈತೀಯ ಹೇಳೋ ಹೇಳು ನೋಡೋಣ ಓಕೆ ಅದೊಂದು ಮಹಾಭಾರತದ ಕತೆ ಹೇಳ್ತಾ ಇದೆ ತುಂಬಾ ಚೆನ್ನಾಗಿದೆ ಆ ಕತೆ ಬನ್ನಿ ಆ ಕತೆ ಕೇಳೋಣ ಮಹಾಭಾರತದಲ್ಲಿ ನೋಡಿ ಇದೇ ಮರ ಎಷ್ಟು ಚೆನ್ನಾಗಿದೆ ಕತೆ ನೋಡಿ ಅರ್ಜುನ ಒಂದು ಪ್ರತಿಜ್ಞೆ ಮಾಡಿರ್ತಾನೆ ನನ್ನ ಗಾಂಡೀವಿಯನ್ನ ನನ್ನ ಬಿಲ್ಲು ಬಾಣ ಬಿಲ್ಲಿದೆಯಲ್ಲ ಗಾಂಡೀವಿ ಈ ಗಾಂಡೀವಿಯನ್ನ ಯಾರೇ ನಿಂದಿಸಿದ್ರೋ ಅವ್ರ ತಲೆ ತೆಗಿತೀನಿ ಅಂತ ಅವ್ರನ್ನ ಕೊಂದು ಬಿಡ್ತೀನಿ ಅಂತ ಹೇಳಿರ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಕತೆ ಮರ ಹೇಳ್ತು ನೋಡಿ ಒಂದು ದಿನ ಅರ್ಜುನ ಸರಿಯಾಗಿ ಹೋರಾಟ ಮಾಡದೆ ಇದ್ದದ್ದು ಕಂಡು ಧರ್ಮರಾಜ ಅಣ್ಣ ಏನಕ್ಕೋ ನಿನ್ ಗಾಂಡೀವಿ ಸುಟ್ಟಾಕೋ ಅದನ್ನ ಯೂಸ್ಲೆಸ್ ಗಾಂಡೀವಿ ಅಂತ ಬೈದ್ನಂತೆ ಇನ್ನು ಗಾಂಡೀವಿ ಇನ್ನು ಬೈದ ಮೇಲೆ ನನ್ನ ಪ್ರತಿಜ್ಞೆ ತೀರಿಸ್ಕೊಳ್ಳೇಬೇಕು ಅಂತ ಆವಾಗ ಅರ್ಜುನ ಅಣ್ಣನ್ನ ಕೊಲ್ಲಕ್ಕೆ ಹೋಗ್ಬಿಡ್ತಾನೆ ನೆತ್ತಿ ಕತ್ತಿಯಿಂದ ಕತ್ತು ಕೆಳಗೆ ಉರುಳಿ ಬೀಳಬೇಕು ಆವಾಗ ಕೃಷ್ಣ ಕೈ ಹಿಡ್ಕೊಂಡ್ಬಿಡ್ತಾನೆ ಏಯ್ ಯಾರನ್ನ ಕೊಲ್ಲಕ್ಕೆ ಹೋಗ್ತಿದ್ಯಾ ನೀನು ಅಣ್ಣ ಅಲ್ವಾ ಅವನು ಕೊಲ್ಲುವುದು ಅಂದ್ರೆ ಏನ್ ಗೊತ್ತೇನೋ ಅವನನ್ನ ಮಾನಹರಣ ಮಾಡು ಆಗ ಕೊಂದಂಗಾಗತ್ತೆ ಅಂದ್ರೆ ಅರ್ಜುನ ಹೇಳ್ತಾನೆ ಏಯ್ ಧರ್ಮಜ ನಾಚಿಕೆಗೆಟ್ಟವನೇ
ತಲೆ ಕೆಟ್ಟು ನೀನು ಜೂಜಾಡಿ ಮನೆ ಮಂದಿ ಎಲ್ಲ ಪತ್ನಿ ಸಮೇತ ಅಡ ಇಟ್ಟವನು ನೀನು ಷಂಡ ಧರ್ಮಜ ಅಂತ ಬೈದು ಬಿಡ್ತಾನೆ ಇದೇ ಮಾತು ಷಂಡ ಧರ್ಮಜ ಅಂತ ಬೈತಾನೆ ಯಾವಾಗ ದ್ರೌಪದಿಯನ್ನ ಶತ್ರುಗಳ ಕೈಗೆ ಒಪ್ಪಿಸಿದೆಯೋ ನೀನು ಷಂಡ ಅಂತ ಹೇಳ್ತಾನೆ ಅಷ್ಟಕ್ಕೆ ಧರ್ಮರಾಜ ಸತ್ತಂಗಾಯಿತು ಅಂತ ಕೃಷ್ಣ ಆಯ್ತಪ್ಪ ನಿನ್ನ ಪ್ರತಿಜ್ಞೆ ನೆರವೇರ್ತು ಆವಾಗ ಅರ್ಜುನ ಇನ್ನೊಂದು ಪ್ರಾಬ್ಲಮ್ ಶುರು ಮಾಡ್ತಾನೆ ಏನು ಅಂದ್ರೆ ನಮ್ಮ ಅಣ್ಣನ ಬೈದು ಬಿಟ್ಟೆ ನಾನು ಕೊಂದು ಬಿಟ್ಟೆ ಬಯ್ಯೋದು ಅಂದ್ರೆ ಕೊಂದೋದಲ್ವಾ ಕೊಂದು ಬಿಟ್ಟೆ ಈಗ ನಾನು ಬದುಕೇನ್ ಪ್ರಯೋಜನ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅದೇ ಕತ್ತಿಯಿಂದ ತನ್ನ ಕತ್ತು ಕುಯ್ಕೊಳಕ್ ಹೋಗ್ತಾನೆ ಅಯ್ಯೋ ಬೇಡಪ್ಪ ಅಂತೇಳಿ ಕೃಷ್ಣ ಮತ್ತೆ ಅವನನ್ನ ತಡೀತಾನೆ ತಡೆದ್ಬಿಟ್ಟು ಮತ್ತೇನಪ್ಪ ನಿಂದು ಅಂತಾನೆ ಅರ್ಜುನ ಏನಿಲ್ವೋ ನಿನ್ನ ನೀನು ಕೊಂದ್ಕೊಳ್ಳೋದು ಅಂದ್ರೆ ಅರ್ಥ ಏನ್ ಗೊತ್ತಾ ನಿನ್ನ ನೀನು ಹೊಗಳ್ಕೊಳ್ಳೋದು ಅಂತ ಆವಾಗ ಅರ್ಜುನ ಹೇಳ್ತಾನೆ ನನ್ನಿಂದಾನೆ ನೀವೆಲ್ಲ ನನ್ನ ಶಸ್ತ್ರಾಭ್ಯಾಸದಿಂದಾನೆ ನೀವೆಲ್ಲ ನಾನು ಹುಟ್ಟು ಜಾಣ ನನ್ನಷ್ಟು ವೀರ ಯಾರೂ ಇಲ್ಲ ನನ್ನಷ್ಟು ಶೂರ ಯಾರೂ ಇಲ್ಲ ಈ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಧನುರ್ಧಾರಿ ನಾನು ಹಾಂಗೆ ಹಿಂಗೆ ಅಂತ ಹೊಗಳ್ಕೊಂಡಾಗ ಹೇಳ್ತಾನೆ ಇನ್ನು ನೀನ್ ಸತ್ತೋದೆ ಬಿಡು ಪರ ಇಲ್ಲ ಆತ್ಮಹತ್ಯೆನೇ ಇದು ಅಂತ ಈ ಮಾತು ಕೇಳಿ ಇದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತು ಎಷ್ಟು ಚೆನ್ನಾಗಿದೆ ಇದು ಮಹಾಭಾರತದ 300 ಮುಖ್ಯ ಕಥೆಗಳಲ್ಲಿ ಬರುತ್ತೆ ಇತರರನ್ನ ಮಾನ ತೆಗೆಯೋದಿದೆಯಲ್ಲ ಅದು ಇತರರನ್ನ ಕೊಂದಂಗೆ ನಮ್ಮನ್ನ ನಾವು ಹೊಗಳ್ಕೊಳ್ಳೋದಿದೆಯಲ್ಲ ಅದು ನಮ್ಮನ್ನ ನಾವು ಕೊಂದಂಗೆ ಇತರರ ಹತ್ರ ಹೋಗ್ಬಿಟ್ಟು ನಮ್ಮನ್ನ ಹೊಗಳು ಅಂತ ಹೇಳೋದು ನಮ್ಮನ್ನ ಕಗ್ಗೊಲೆ ಮಾಡ್ಕೊಂಡಂಗೆ ಇತರರು ಮಾಡುವ ಉಪಕಾರವನ್ನ ಸ್ಮರಿಸ್ತೀವಲ್ಲ ಇದು ಮರ್ಯಾದೆಯಿಂದ ಬದುಕಿದಂಗೆ ಎಂತ ಮಾರಲ್ ಹೇಳ್ಬಿಡ್ತು ನಮ್ಮ ಮರೋ ಫ್ರೆಂಡ್ ಕಣ ನೀನು ಫ್ರೆಂಡ್ ನೀನು ಎಂತ ಫ್ರೆಂಡ್ ನೀನು ಎಂತ ಮಾರಲ್ ಹೇಳ್ಬಿಟ್ಟೆ ಈ ಜಗತ್ತಿಗೆ ಎಂತ ಮಾರಲ್ ಹೇಳ್ಕೊಡುತ್ತೆ ನೋಡಿ ನಮಗೆ ಎಂತ ಮಾರಲ್ ಇದು ನೋಡಿ ಈ ಕಡೆ ಕಾರಂಜಿ ಈ ಕಡೆ ಮರ ಎಷ್ಟು ಚೆನ್ನಾಗಿದೆ ಈ ವಾತಾವರಣ ಇದು ಮನೆ ತಗೊಂಡು ತಿಂಗಳ ತಿಂಗಳ ಇನ್ಸ್ಟಾಲ್ಮೆಂಟ್ ಕಟ್ಟಿ ನರಳಾಡ್ತಾ ಈ ಸುಖನ ಅನುಭವಿಸಕ್ಕಾಗತ್ತಾ ಇದ್ದಷ್ಟು ದಿನ ಚೆನ್ನಾಗಿ ಬದುಕ್ರಿ ಬಾಳ್ರಿ ಸಾಲವು ದುಃಖ ಕೊಡುತ್ತದೆ ಸಾಲ ಕೊಡೋರಿಗೆ ಅವ್ರದೇ ಪ್ರಾಪರ್ಟಿ ಇಲ್ಲ ಯಾವ ಬ್ಯಾಂಕ್ಗೂ ಅರ್ಥ ಮಾಡ್ಕೊಳ್ಳಿ ನೋಡಿ ಈ ಕಡೆ ಪ್ರಾಣಿ ಎಷ್ಟು ಒಳ್ಳೆ ತಿಯೋ ತಿಯೋ ದೇಖ ಮುಳು ತಿಯೋ ನೋಡು ನೋಡು ಏಯ್ ತಿಯೋ 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 ಎಷ್ಟು ಚೆನ್ನಾಗಿ ತುಂಬಾ ವೀರ ಇದು ಮಹಾವೀರ ಪರಾಕ್ರಮಿ ಇದು ಇವತ್ತಿನ ಕತೆ ಇದು ಬದುಕಿದ್ರೆ ಬದುಕಣ್ಣ ಈ ರೀತಿ ಬದುಕು ಮರ ಮರ ತಪ್ಪಾಯ್ತು ಮರ ತಪ್ಪಾಯ್ತಪ್ಪ ನೀನು ಯಾವತ್ತೂ ಹೇಳಕ್ ಹೋಗ್ಬೇಡ ಇದು ಅಹೋರಾತ್ರ ಒಂದು ಸಂದೇಶ ಕೊಡಬೇಕಾಗಿತ್ತು ನಿನ್ನನ್ನೇ ಅಲ್ಲ ನಿನ್ನ ಮರ ಸಂಕುಲದ ಕೋಟ್ಯಾನುಕೋಟಿ ಮರಗಳನ್ನ ನಮ್ಮ ಕರ್ನಾಟಕದ ಯುವಕರು ಕಾಪಾಡ್ತಾರೆ ಒಬ್ಬರು ನಾನು ಕಾಪಾಡಿದೀನಿ ಅಂತ ಹೇಳ್ಕೊಳ್ಳಲ್ಲ ನಿಮ್ಮನ್ನು ಹೇಳ್ಕೊಡು ಅಂತ ಹೇಳಲ್ಲ ಯಾಕಂದ್ರೆ ನಿಮ್ಮ ಋಣ ಇನ್ನು 16 ಜನ್ಮಗಳು ಎತ್ತಿದ್ರು ನಾವು ಮನುಷ್ಯರು ತೀರ್ಸೋಕ್ಕಾಗಲ್ಲ ಇದೊಂದು ಸಂದೇಶ ಹೇಳಬೇಕಾಗಿತ್ತು ಜಗತ್ತಿಗೆ ಅದಕ್ಕೆ ಹೇಳಿದ ಸಂದೇಶ ಇದು ಅಹೋರಾತ್ರ ಧನ್ಯವಾದ ಅಹೋರಾತ್ರ